ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಭಯಂಕರ ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. No. 1 ನೆಪಂಥಾಸ್ ಪಿಕ್ಚರ್ ಪ್ಲಾಂಟ್. ಈ ಸಸ್ಯಗಳು ಅಮೆರಿಕದ ಉಷ್ಣವಲಯದಲ್ಲಿ ಬೆಳೆಯುತ್ತವೆ. ಈ ಸಸ್ಯಗಳು ಎಂಥದ್ದೇ ಕೀಟವನ್ನಾಗಲಿ, ಇದು ತನ್ನ ಎಲೆಯ ಮೇಲೆ ಬಂದಾಗ ಅದು ಎಲೆ ಮಡಚಿ ಕೀಟವನ್ನು ಕೊಲ್ಲುತ್ತದೆ. ಅದು ಏಕೆ ಹಾಗೆ ಮಾಡುತ್ತದೆ ಎಂದು ನಿಮಗೆ ಆಶ್ಚರ್ಯ ಎನಿಸಬಹುದು. ಅದು ಹಾಗೆ ಕೀಟಗಳನ್ನು ಕೊಲ್ಲಲು ಕಾರಣವೇನೆಂದರೆ, ಈ ಸಸ್ಯವು ಕಳಪೆ ಮಣ್ಣಿನಲ್ಲಿ ಬೆಳೆಯುತ್ತದೆ. ಪೋಷಕಾಂಶದ ಕೊರತೆ ಇರುವುದರಿಂದ ಯಾವುದೇ ಕೀಟಗಳು ಎಲೆಯ ಮೇಲೆ ಬಂದಾಗ ಎಲೆ ಮಡಚಿ ಕೀಟವನ್ನು ಕೊಲ್ಲುತ್ತದೆ. ಈ ಸಸ್ಯವು ಅಮೆರಿಕದ ಉಷ್ಣವಲಯದಲ್ಲಿ ಬೆಳೆಯುತ್ತದೆ. 2 ವಿನ್ನಸ್ ಫ್ಲೈ ಟ್ರ್ಯಾಪ್. ವಿನ್ನಸ್ ಫ್ಲೈ ಟ್ರ್ಯಾಪ್ ಇದು ಮಾಂಸಾಹಾರಿ ಸಸ್ಯವಾಗಿದೆ. ಇದು ಇರುವೆ, ನೊಣ, ಜೇರುಂಡೆ ಮತ್ತು ಜೇಡಗಳಂತಹ ಕೀಟಗಳನ್ನು ಸೆರೆಹಿಡಿದು ತಿನ್ನುತ್ತದೆ. ಇದು ಕಪ್ಪೆಗಳಂತಹ ಸಣ್ಣ ಉಭಯಚರ ಜೀವಿಗಳನ್ನು ಕೊಲ್ಲುತ್ತದೆ. ಈ ಸಸ್ಯಗಳು ಅಮೆರಿಕಾದಲ್ಲಿ ಬೆಳೆಯುತ್ತವೆ. 3 ಟೈಟಾನ್ ಅರುಮ್. ಈ ಸಸ್ಯವು ಇಂಡೋನೇಷ್ಯಾದಲ್ಲಿ ಬೆಳೆಯುತ್ತದೆ. ಈ ಗಿಡವು ಜಗತ್ತಿನ ಅತ್ಯಂತ ದೊಡ್ಡ ಗಿಡವೆಂದು ಪರಿಗಣಿಸಲಾಗಿದೆ. ಈ ಗಿಡವು ಪ್ರತಿ 8-10 ವರ್ಷಗಳಿಗೊಮ್ಮೆ ಹೂವು ಬಿಡುತ್ತದೆ. ಇದನ್ನು ನೋಡಲು ಜನರು ತುಂಬ ಇಷ್ಟಪಡುತ್ತಾರೆ. ಈ ಗಿಡದ ದುರ್ವಾಸನೆಯೂ ತುಂಬ ಕೆಟ್ಟದ್ದಾಗಿರುತ್ತದೆ. 4 ವಿಯೆಟ್ನಾಂ ಮಿಲ್ಕ್ ಮೆಲನ್. ವಿಯೆಟ್ನಾಂ ಮಿಲ್ಕ್ ಮೆಲನ್ ಕಾಯಿಯ ಪಲ್ಯ ವಿಯೆಟ್ನಾಂ ದೇಶದಲ್ಲಿ ಊಟ ಮಾಡುತ್ತಾರೆ. ಈ ಕಾಯಿಯ ಪಲ್ಯ ಅತ್ಯಂತ ಜನಪ್ರಿಯವಾಗಿದೆ. ಸ್ನೇಹಿತರೆ, ನೀವು ಈ ಕಾಯಿಯ ಪಲ್ಯದ ರುಚಿ ನೋಡಬೇಕಾದರೆ ನೀವು ವಿಯೆಟ್ನಾಂ ದೇಶಕ್ಕೆ ಹೋಗಬೇಕಾಗುತ್ತದೆ. ಈ ಕಾಯಿಯು ನೋಡಲು ಸ್ತ್ರೀಯ ಸ್ತನಭಾಗದಂತೆ ಕಾಣುತ್ತದೆ. 5 ನಾರುಲತಾ ಟ್ರೀ. ಸ್ನೇಹಿತರೆ, ಈ ನಾರುಲತಾ ಟ್ರೀ ಕಾಯಿಯು ನೋಡಲು ನಗ್ನ ಸ್ತ್ರೀಯಂತೆ ಕಾಣುತ್ತದೆ. ಈ ಗಿಡವು ಥೈಲ್ಯಾಂಡಿನಲ್ಲಿ ಕಂಡುಬರುತ್ತದೆ. ಭಗವಾನ್ ಬುದ್ಧರು ಈ ಗಿಡಗಳನ್ನು ಥೈಲ್ಯಾಂಡಿನಲ್ಲಿ ನೆಟ್ಟಿದ್ದಾರೆ ಎಂದು ಬೌದ್ಧ ಧರ್ಮದಲ್ಲಿ ನಂಬಿಕೆ ಇದೆ. ಈ ವಿಡಿಯೋದಲ್ಲಿ ಎಷ್ಟು ಅಮೇಜಿಂಗ್ ವಿಷಯಗಳನ್ನು ತಿಳಿದುಕೊಂಡಿದ್ದೇವಲ್ಲ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಮೂಲಕ ಕಾಮೆಂಟ್ ಮಾಡಿ, ಪ್ರತಿಕ್ರಿಯೆ ನೀಡಿ ಹಾಗೂ ಲೈಕ್ ಮಾಡಿ.